ಕರ್ನಾಟಕದಲ್ಲಿ ಸಜ್ಜಾ ಕೈದಿಗಳಿಗೆ ಸಿಗ್ತಾ ಇರೋ ಸಂಬಳ ಎಷ್ಟು ಗೊತ್ತಾ? ಕೂಲಿ ಮಾಡೋರ್ಗಿಂತ ಜೈಲಲ್ಲಿ ಕೆಲಸ ಮಾಡೋ ಕೈದಿಗಳಿಗೆ ಸಂಬಳ ಜಾಸ್ತಿ ಸಿಗ್ತಾ ಇದೆ. ಜೈಲಲ್ಲಿ ಕೆಲಸ ಅಂತಂದ್ರೆ ಈಗ ಒಂದು ಅಪರಾಧ ಮಾಡಿ ಅದು ಸಾಬೀತಾಗಿ ಜೈಲಿಗೆ ಹೋಗಿರ್ತಾರಲ್ಲ 2 ವರ್ಷ 3 ವರ್ಷ ಅವರಿಗೆ ಜೈಲಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳಿ ಅವಕಾಶ ಇರುತ್ತೆ. ಅದರಲ್ಲಿ ಒಂದು 2 3 ವಿಭಾಗಗಳಿವೆ. ಅಂದ್ರೆ ಯಾವ ಯಾವ ರೀತಿಯಲ್ಲಿ ಜೈಲ್ ಶಿಕ್ಷೆ, ಕೆಲವರ ಕಡ್ಡಾಯ ಶಿಕ್ಷೆ, ಕೆಲವರಿಗೆ ಅವರ ಆಯ್ಕೆ ಮೇಲೆ ಶಿಕ್ಷೆ ಅಂತ ಹೇಳಿ ಕರ್ನಾಟಕದ ಸಜಾ ಕೈದಿಗಳಿಗೆ ಸಿಗ್ತಾ ಇರುವಂತ ಸಂಬಳ ಯಾವ ಕೂಲಿ ಕೆಲಸ ಮಾಡುವವನಿಗೂ ಸಿಗ್ತಾ ಇಲ್ಲ. ಕಠಿಣ ಕಾರಾಗೃಹ ಸಜೆ ವಿಧಿಸಿರುವಂತ ಕೈದಿಗಳಿಗೆ ಕಡ್ಡಾಯ ಕೆಲಸ ಬೇಕು ಮಾಡಲೇಬೇಕು. ಅವರು ಸಾಮಾನ್ಯ ಸಜಾ ಕೈದಿಗಳಿಗೆ ಒಪ್ಪಿಗೆ ಪಡೆದ್ರೆ, ಅವರು ಒಪ್ಪಿಗೆ ಇದ್ದರೆ ಅವರು ಕೆಲಸ ಮಾಡಿಸಲಾಗುತ್ತೆ. ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ ಒಟ್ಟು 54 ಕಾರಾಗೃಹಗಳಿವೆ. 54 ಕಾರಾಗೃಹಗಳಲ್ಲಿ ಶಿಕ್ಷೆಗೆ ಒಳಗಾಗಿರೋ ಕೈದಿಗಳ ಸಂಖ್ಯೆ 356. ಅದರಲ್ಲಿ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡುತ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಓರ್ವ ಅನ್ಸ್ಕಿಲ್ಡ್ ಕೈದಿ ಅಂದ್ರೆ ಅವನಿಗೆ ಏನೋ ಕೆಲಸ ಮಾಡೋದಕ್ಕೆ ಬರಲ್ಲ ಅಂತಂದ್ರೆ ಅವನಿಗೆ 525 ರೂಪಾಯಿ ಒಂದು ದಿನಕ್ಕೆ. ವಾರದ ರಜೆ ಪಡೆದು ಕೆಲಸ ಮಾಡಿದ್ರೂ ಕೂಡ ಆತ ತಿಂಗಳಿಗೆ 13,000 ಚಿಲ್ಲರೆ ದುಡಿತಾನೆ. ಇದೇ ರೀತಿಯಲ್ಲಿ 13,000 ರೂಪಾಯಿಯನ್ನ ಒಬ್ಬ ಅನ್ಸ್ಕಿಲ್ಡ್ ಕೈದಿ ಜೈಲಲ್ಲಿ ಪಡಿತಾನೆ. ಅದೇ ಕೂಲಿ ಕಾರ್ಮಿಕ ಇಲ್ಲಿ ದಿನಕ್ಕೆ 250 300 400 ರೂಪಾಯಿ. ಅಂದ್ರೆ ನೀನೊಂದು ಅಪರಾಧ ಮಾಡಿ ಜೈಲಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ರು ಕಷ್ಟಪಟ್ಟು ಬೆವರು ಸುರಿಸಿ ತನ್ನ ಸಂಸಾರವನ್ನ ಸಾಗಿಸಬೇಕು, ಊಟ ಮಾಡಬೇಕು ಅಂತ ಹೇಳಿ ದುಡಿಯೋ ಕೂಲಿ ಕಾರ್ಮಿಕನಿಗಿಂತ ನೀವು ಹೆಚ್ಚಾಗಲ್ ದುಡಿತಾ ಇದ್ದಾರೆ. ಊಟ ಫ್ರೀ, ವಸತಿ ಫ್ರೀ, ಬೇಕಾಗಿರೋ ಫೆಸಿಲಿಟಿಗಳು ಫ್ರೀ, ಅದರ ಜೊತೆಗೆ ವಾರದ ರಜೆ ತಗೊಂಡು ಕೆಲಸ ಮಾಡಿದ್ರು ಕೂಡ ಅಲ್ಲಿರೋ ಕೈದಿಗೆ ಸುಮಾರು 13-14,000 ರೂಪಾಯಿ ವೆರಿ ಮಿನಿಮಮ್ ಅಂತಂದ್ರೂ ಸಿಗ್ತಾ ಇದೆ. ಕಷ್ಟಪಟ್ಟು ಇಲ್ಲಿ ದುಡಿದು ಆ ತೆರಿಗೆ ಹಣ ಕಟ್ಟಿಸ್ಕೊಂಡು ಆ ತೆರಿಗೆ ಹಣದಲ್ಲಿ ಈ ಕಾರಾಗೃಹದಲ್ಲಿ ಇರುವಂತ ಕೈದಿಗಳಿಗೂ ಈ ರೀತಿ ಫೆಸಿಲಿಟಿ ಸಿಗುತ್ತೆ ಅಂತಂದ್ರೆ ಜೈಲ್ ಬೆಸ್ಟ್ ಅಥವಾ ಹೊರಗಡೆ ಸಮಾಜ ಬೆಸ್ಟ್ ಅನ್ನೋ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಒಟ್ಟಾರೆ ಇವರ ಸಂಬಳ ನೋಡ್ತಾ ಇದ್ರೆ ಇಡೀ ರಾಜ್ಯದಲ್ಲಿ ಕರ್ನಾಟಕವೇ ಅತಿ ಹೆಚ್ಚು ಸಂಬಳ ಕೊಡ್ತಾ ಇರುವಂತದ್ದು ಅನ್ನೋದು ಕೂಡ ತಿಳಿದು ಬಂದಿದೆ. ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ 1 ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.